ಹಲೋ ನಮಸ್ಕಾರ ಚೌಚೌ ಚಾಟ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಆವಿಷ್ಕಾರದ ಬಗ್ಗೆ ಒಂದು ವಿಮಾನ ಮತ್ತು ಅದರ ವಿನ್ಯಾಸ ಆ ವಿನ್ಯಾಸದಿಂದಾಗಿ ಅದರಲ್ಲಿ ಅಡ್ವಾಂಟೇಜಸ್ ಏನೇನು ಇದ್ದಾವೆ ಇದು ಮುಂದೆ ಏವಿಯೇಷನ್ ಇಂಡಸ್ಟ್ರಿನ ಅಂದರೆ ವಿಮಾನಯಾನವನ್ನು ಎಷ್ಟೊಂದು ಪ್ರಭಾವಿತ ಮಾಡುತ್ತೆ ಮತ್ತು ಜನಸಾಮಾನ್ಯರು ಕೂಡ ತುಂಬ ಸುಲಭವಾಗಿ ವಿಮಾನದಲ್ಲಿ ಪ್ರಯಾಣ ಮಾಡಬಹುದಾದಂಥ ಒಂದು ವಿಚಾರ ಇದೆ ಅದನ್ನು ನಾನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೇನೆ ಈಗ ನೀವು ಇದನ್ನು ನೋಡಿ ಇದನ್ನು ನಿಮ್ಮ ಮಕ್ಕಳಿಗೆ ಇದನ್ನು ಖಂಡಿತ ತೋರಿಸ್ಬೇಕು ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಕ್ಕಂಥವರು ಇದನ್ನು ನೋಡಬೇಕು ಯಾಕಂದರೆ ಮಕ್ಕಳಿಗೆ ಈಗ ಸೈನ್ಸ್ನಲ್ಲಿ ಆಗ್ತಕ್ಕಂಥ ವಿಜ್ಞಾನಗಳಲ್ಲಿ ಆಗ್ತಕ್ಕಂಥ ಹೊಸ ಹೊಸ ವಿಚಾರಗಳೇನು ಏನೇನು ಕಂಡುಹಿಡಿತಿದ್ದಾರೆ ಅದನ್ನು ಕಂಡಹಿಡೀಬೇಕಾದರೆ ಅದರ ಹಿಂದಿರ್ತಕ್ಕಂಥ ಒಂದು ಕಾನ್ಸೆಪ್ಟೇನು ಯಾವ ವಿಚಾರವಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಇದು ಒಂಥರ ನಮಗೆ ಗೊತ್ತಾಗಬೇಕಾಗತ್ತೆ ಇಂಥ ವಿಚಾರಗಳು ಗೊತ್ತಾದಾಗ ಅವರಿಗೆ ಕುತೂಹಲ ಉಂಟಾಗತ್ತೆ ಮತ್ತು ಸೈನ್ಸ್ ಮೇಲೆ ಅವರಿಗೆ ಒಲವು ಬೆಳೆಯುತ್ತೆ ಅದಕ್ಕಾಗಿ ಈ ವಿಡಿಯೋನ ನೀವು ಖಂಡಿತವಾಗಿ ತೋರಿಸ್ಬೇಕು ಇದರಲ್ಲಿ ನಾನು ಒಂದು ಹೊಸ ಡಿಸೈನ್ ಇರ್ತಕ್ಕಂಥ ಏರ್ಕ್ರಾಫ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಆದರೂ ಅದು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ನಮಗೆ ಆದರೆ ಅದರ ಹಿಂದಿರುವ ಸೈಂಟಿಫಿಕ್ ಕಾನ್ಸೆಪ್ಟ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆ ಅದು ಗೊತ್ತಾಗಬೇಕು ಅಂತ ಹೇಳಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಮೊದಲು ನಿಮಗೆ ಆ ವಿಮಾನದ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದನ್ನ ವೀಕ್ಷಣೆ ಮಾಡಿ ಈಗ ನಾವು ಸಾಮಾನ್ಯವಾಗಿ ನೋಡುವಂತಹ ಸಣ್ಣ ಏರೋಪ್ಲೇನ್ ಅಂದರೆ ಹೀಗಿರುತ್ತೆ ಇದರಲ್ಲಿ ಒಂದು ಇಂಜಿನ್ ಇದೆ ಮುಂದ್ಗಡೆ ಚಿಕ್ಕದೊಂದು ಫ್ಯಾನ್ ಥರ ಇದೆ ಇದನ್ನು ಪ್ರೊಪೆಲರ್ ಅಂತಾರೆ ದೊಡ್ಡ ವಿಮಾನಗಳಿಗೆ ಎರಡು ಇಂಜಿನ್ಗಳನ್ನು ಅಳವಡಿಸಿರ್ತಾರೆ ಈಗಿರುವ ವಿಮಾನಗಳ ಬಾಡಿ ಶೇಪ್ ಮೀನಿನಾಕಾರದಲ್ಲಿ ಇರೋದ್ರಿಂದ ಡ್ರ್ಯಾಗ್ ತುಂಬ ಕಡಿಮೆ ಆಗುತ್ತೆ ಏರ್ ಡ್ರ್ಯಾಗ್ ಆದರೆ ಸ್ವಲ್ಪ ಮಟ್ಟಿಗಾದರೂ ಡ್ರ್ಯಾಗ್ ಅನ್ನೋದು ಇದ್ದೇ ಇರುತ್ತೆ ಈಗ ಹೊಸದಾಗಿ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಬರ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಏನಿದೆ ಇದು ಈ ಶೇಪ್ ನೋಡಿ ಇದು ಡಿಫ್ರೆಂಟ್ ಆಗಿದೆ ಈ ಶೇಪ್ ಈ ಶೇಪ್ನಲ್ಲಿ ಇರ್ತಕ್ಕಂಥ ಈ ಏರ್ಕ್ರಾಫ್ಟ್ಗೆ ಅತ್ಯಂತ ಕಡಿಮೆ ಇಂಧನ ಬೇಕಾಗತ್ತೆ ಅಂದರೆ ಇದು ಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ಫ್ಯೂಲನ್ನು ನಮಗೆ ಉಳಿತಾಯ ಮಾಡಿಕೊಡುತ್ತೆ ಅಂದರೆ ಡೀಸೆಲನ್ನು ಕಡಿಮೆ ಬಳಸ್ಕೊಳುತ್ತೆ ಬೇರೆ ಯಾವುದೇ ಏರೋಪ್ಲೇನ್ ನೂರು ಲೀಟರ್ ತಗೊಳುತ್ತೆ ಅಂತ ಇಟ್ಕೊಳ್ಳಿ ಡೀಸೆಲ್ನ ಇದು ಕೇವಲ ಇಪ್ಪತ್ತು ಲೀಟ್ರ್ನಲ್ಲೇ ಅಷ್ಟು ಕೆಲಸವನ್ನು ಮಾಡಿಬಿಡುತ್ತೆ ಅದಕ್ಕೆ ಇದು ಮೋಸ್ಟ್ ಫ್ಯೂಯಲ್ ಎಫಿಶಿಯೆಂಟ್ ಏರ್ಕ್ರಾಫ್ಟ್ ಅದಕ್ಕಾಗಿ ಇದರ ನಿರ್ವಹಣೆ ಏನಿದೆ ತುಂಬ ಕಡಿಮೆಯಾಗಿ ಜನಸಾಮಾನ್ಯರು ಕೂಡ ಪ್ರಯಾಣ ಮಾಡುವಂಗೆ ಆಗತ್ತೆ ಅನ್ನೋದು ಒಂದು ಅಂದಾಜು ಇದರ ಬಾಡಿಯ ಶೇಪ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಗಾಳಿ ಇದರ ಮೇಲೆ ಹಾದು ಹೋಗುವಾಗ ಬಹಳ ಸ್ಮೂತಾಗಿ ಹೊರಟೋಗ್ಬಿಡುತ್ತೆ ಬೇರೆ ವಿಮಾನಗಳಿಗೆ ಹೋಲಿಸಿದರೆ ಶೇಕಡ ಐವತ್ತೊಂಬತ್ತರಷ್ಟು ಡ್ರ್ಯಾಗನ್ನು ಇದು ಕಡಿಮೆ ಮಾಡುತ್ತೆ ಪ್ರತಿರೋಧ ಅತ್ಯಂತ ಕಡಿಮೆ ಆಗೋದ್ರಿಂದ ಇಂಧನದ ಬಳಕೆ ಕೂಡ ತುಂಬ ಕಡಿಮೆ ಆಗುತ್ತೆ ಇದು ಶೇಕಡ ಎಂಬತ್ತರಷ್ಟು ಇಂಧನವನ್ನು ಉಳಿತಾಯ ಮಾಡುತ್ತೆ ಅಂದ್ರೆ ಆಲೋಚನೆ ಮಾಡಿ ಎಂತಹ ಅದ್ಭುತವಾಗಿರತಕ್ಕಂಥದ್ದು ಹಾಗಾದರೆ ಏನು ಇದರಲ್ಲಿ ವಿಶೇಷತೆ ಅಂದರೆ ಇದರ ಡಿಸೈನ್ ಇದರ ಬಾಡಿಯ ವಿನ್ಯಾಸದ ವಿಶೇಷತೆ ಏನು ಅಂತಂದರೆ ಇದು ಗಾಳಿಗೆ ಅತ್ಯಂತ ಕಡಿಮೆ ಪ್ರತಿರೋಧವನ್ನು ಕೊಡುತ್ತೆ ಇದರಿಂದಾಗಿ ನಮಗೆ ಬಹಳ ಪವರ್ಫುಲ್ ಇಂಜಿನೇನು ಬೇಕಾಗೋದಿಲ್ಲ ಅದರಿಂದಾಗಿ ಇದರ ನಿರ್ವಹಣೆಯ ವೆಚ್ಚ ತುಂಬ ತುಂಬ ಕಡಿಮೆ ಆಗುತ್ತೆ ಒಂದು ಗಂಟೆ ಹಾರಾಟದ ನಿರ್ವಹಣೆ ವೆಚ್ಚ ಕೇವಲ ಮುನ್ನೂರ ಇಪ್ಪತ್ತೆಂಟು ಡಾಲರ್ಗಳು ಅಷ್ಟೆ ಅದೇ ಆರು ಸೀಟು ಉಳ್ಳಂತಹ ಈಗಿನ ವಿಮಾನಗಳೇನಿದೆ ಅದರ ನಿರ್ವಹಣೆ ವೆಚ್ಚ ಸುಮಾರು ಎರಡು ಸಾವಿರದ ಒಂದು ನೂರು ಡಾಲರ್ಗಳಾಗತ್ತೆ ಇದರ ವೇಗ ಏನು ಕಡಿಮೆ ಇಲ್ಲ ಏಳು ನೂರ ನಲವತ್ತು ಕಿಲೋಮೀಟರ್ಸ್ ಪರ್ ಅವರ್ ಅದಕ್ಕಾಗಿ ಹೇಳ್ತಿದ್ದಾರೆ ಇದು ವಿಮಾನಯಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಬಲ್ಲದು ಅಂತ ಈಗ ನಾನು ಇದರ ಹಿನ್ನೆಲೆ ಇದರ ಐಡಿಯಾ ಏನು ಇದರ ಕಾನ್ಸೆಪ್ಟ್ ಏನು ಅನ್ನೋದನ್ನ ನಾನು ಬಹಳ ಸುಲಭವಾಗಿ ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕನ್ನಡದಲ್ಲಿ ಈಗ ಒಬ್ಬ ವ್ಯಕ್ತಿ ಸೈಕಲ್ ಮೇಲೆ ನೇರವಾಗಿ ಹೀಗೆ ಕೂತ್ಕೊಂಡು ಸೈಕಲ್ ನಡೆಸ್ಕೊಂಡು ಸ್ಪೀಡಾಗಿ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಆಗ ಎದುರಿಗಿಂದ ಬರ್ತಕ್ಕಂಥ ಗಾಳಿ ಆತನ ಎದೆಗೆ ಕಂಪ್ಲೀಟ್ ಇದಿಷ್ಟು ಭಾಗಕ್ಕೆ ಬಡಿಯುತ್ತೆ ಅವಾಗೇನಾಗುತ್ತೆ ಅದು ಆತನ ಒತ್ತಡವನ್ನು ಕೊಡುತ್ತೆ ಹಿಂದಕ್ಕೆ ತಳ್ಳುತ್ತೆ ಅದನ್ನೇ ನಾವು ಡ್ರ್ಯಾಗ್ ಅಂತೀವಿ ಈ ಡ್ರ್ಯಾಗ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ತುಳಿಯೋದು ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಎಫರ್ಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಎನರ್ಜಿ ಖರ್ಚಾಗುತ್ತೆ ನಮಗೆ ದಣು ಆಗುತ್ತೆ ಅದೇ ನೀವು ಸೈಕಲ್ ರೇಸ್ ಮಾಡ್ತಿರ್ತಾರಲ್ಲ ಅವರು ಕಂಪ್ಲೀಟ್ ಬಗ್ಗಿರ್ತಾರೆ ಆಮೇಲೆ ಅವರ ತಲೆ ಮೇಲಿರ್ತಕ್ಕಂಥ ಆ ಹೆಲ್ಮೆಟ್ ನೋಡಿ ಅದು ಚೂಪ್ ಆಗಿರುತ್ತೆ ಇದನ್ನು ಯಾಕೆ ಮಾಡ್ತಾರಂತಂದರೆ ನೋಡಿ ಹೀಗಿದ್ದಾಗ ಇದಿಷ್ಟಕ್ಕೂ ಗಾಳಿ ಬಡಿತಾ ಇರ್ತದೆ ಅಂದರೆ ಟಾರ್ಗೆಟ್ ಏರಿಯಾ ಜಾಸ್ತಿ ಆಯಿತು ನೀ ಆತ ಬಗ್ಗಿದಾಗ ಏನಾಗುತ್ತೆ ಅಂದರೆ ಟಾರ್ಗೆಟ್ ಏರಿಯಾ ಕಡಿಮೆ ಆಗಿಬಿಡ್ತದೆ ಯಾಕಂದರೆ ತಲೆ ಮುಂದೆ ಬಂದುಬಿಡ್ತದೆ ಹೌದಾ ಹಾಗಾಗಿ ಟಾರ್ಗೆಟ್ ಏರಿಯಾ ಕಡಿಮೆ ಆಗೋದ್ರಿಂದ ಗಾಳಿ ಗಾಳಿ ಒತ್ತತಕ್ಕಂಥದ್ದು ಏನಿದೆ ಆ ಒತ್ತಡ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಸ್ವಲ್ಪ ಈಸಿಯಾಗಿ ತುಳಿಬೋದು ಎಫರ್ಟ್ ಆವಾಗ ಕಡಿಮೆ ಆಗುತ್ತೆ ಈಗ ನೋಡಿ ಮಾರುತಿ ಓಮ್ನಿ ಕಾರ್ ಈ ಕಾರ್ಗೆ ಮುಂದಗಡೆ ಫ್ಲ್ಯಾಟ್ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ ಸ್ವಲ್ಪ ಮಾತ್ರ ಬೆಂಡ್ ಬೆಂಡಿದೆ ಇದರಿಂದ ಏನಾಗುತ್ತೆ ಅಂದರೆ ಇದು ಗಾಡಿ ಸ್ಪೀಡಾಗಿ ಹೋಗುವಾಗ ಎದುರಿಗೆ ಗಾಳಿ ಒತ್ತಡ ಜಾಸ್ತಿ ಕೊಡುತ್ತೆ ಹಾಗಾಗಿ ಇದು ಫ್ಯೂಯಲನ್ನು ಜಾಸ್ತಿ ಅದೇ ಇನ್ನೊಂದು ಕಾರನ್ನು ನೋಡಿ ತುಂಬ ಸ್ಲೀಕ್ ಆಗಿರತಕ್ಕಂಥ ಕಾರು ಈಗೆಲ್ಲ ಮಾಡೆಲ್ಗಳು ಹಾಗೆ ಮಾಡಿದ್ದಾರೆ ಆ ಶೇಪನ್ನು ನಾವು ಏರೋ ಡೈನಮಿಕ್ಸ್ ಶೇಪ್ ಅಂತ ಹೇಳ್ತೀವಿ ಅಂದರೆ ಈ ಥರ ಬಂದು ಹೀಗಾಗಿರುತ್ತೆ ಅಂದ್ಕೊಡ್ರಿ ಗಾಳಿ ಹಿಂಗೆ ಹೋದಾಗ ಭಾಳ ಸ್ಮೂತಾಗಿ ಹಿಂಗೆ ಹೋಗ್ಬಿಡುತ್ತೆ ಹಿಂಗೆ ಹೊಡೆಯಲ್ಲ ಹಿಂಗಿತ್ತು ಅಂದರೆ ಏನಾಗುತ್ತೆ ಗಾಡಿ ಹಿಂಗಿತ್ತು ಅಂತಂದರೆ ಏರ್ ಬಂದು ಇಲ್ಲಿಗೆ ಹೊಡೆಯುತ್ತೆ ಹೌದು ಟಾರ್ಗೆಟ್ ಏರಿಯಾ ಜಾಸ್ತಿ ಆಗುತ್ತೆ ಅದೇ ನೀವು ಹಿಂಗೆ ಮಾಡಿದ್ರೆ ಅಂದ್ಕೊಡ್ರಿ ಅವಾಗ ಏರ್ ಬಂದು ಹಿಂಗೆ ಸ್ಮೂತಾಗಿ ಹೋಗುತ್ತೆ ಇಲ್ಲಿ ಉಪಯೋಗ ಮಾಡಿರ್ತಕ್ಕಂಥದ್ದು ಇದೇ ಐಡಿಯಾ ಈಗ ಇರ್ತಕ್ಕಂಥ ಏನು ಏರ್ಕ್ರಾಫ್ಟ್ಸ್ಗಳಿದ್ದಾವೆ ಅವೆಲ್ಲವೂ ಮೀನಿನ ಆಕಾರದಲ್ಲೇ ಇದ್ದಾವೆ ಮುಂದಗಡೆ ಚೂಪಾಗಿರುತ್ತೆ ಮೀನಿನ ಆಕಾರದಲ್ಲಿ ಇರುತ್ತೆ ಅಂದರೆ ಅದನ್ನು ಏರೋಡೈನಮಿಕ್ ಶೇಪ್ ಅಂತ ಹೇಳ್ತೀವಿ ಅಂದರೆ ಗಾಳಿ ಅತಿ ಸುಲಭವಾಗಿ ಹಿಂಗಿಂದ ಹೋಗ್ಬಿಡುತ್ತೆ ಅದಕ್ಕೆ ಒತ್ತಡವನ್ನು ಕೊಡೋದಿಲ್ಲ ಹಾಗಾಗಿ ಒತ್ತಡ ಜಾಸ್ತಿ ಇಲ್ಲ ಅಂತಂದರೆ ಡ್ರ್ಯಾಗ್ ಕಡಿಮೆ ಆಗೋದರಿಂದ ಏನಾಗುತ್ತೆ ಆವಾಗ ಇಂಜನ್ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ ಇದು ಒಂದಾಯಿತು ಆದರೆ ಈಗ ಹೊಸದಾಗಿ ಕಂಡುಹಿಡಿದಿರ್ತಕ್ಕಂಥದ್ದು ಏನು ಅಂತ ಲ್ಯಾಮಿನರ್ ಫ್ಲೋ ಅಂತ ಲ್ಯಾಮಿನರ್ ಫ್ಲೋ ಅಂತಂತಂದರೆ ಈಗೇನು ಇದ್ದಂಥ ಏರ್ಕ್ರಾಫ್ಟ್ಗಳ ಮೇಲೆ ಗಾಳಿ ಹೋಗಿ ಎಷ್ಟು ಸ್ಮೂತಾಗಿ ಹೋಗುತ್ತೋ ಅದಕ್ಕಿಂತಲೂ ಬಹಳ ಪಟ್ಟು ಸ್ಮೂತಾಗಿ ಹೋಗುತ್ತೆ ಅಂತ ಈಗ ನೋಡಿ ಇದ್ರಲ್ಲಿ ನಾನು ತೋರಿಸ್ತೀನಿ ಲ್ಯಾಮಿನರ್ ಫ್ಲೋ ಅಂದರೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀರಿ ಈ ಬ್ಯಾಗ್ನಲ್ಲಿ ನೀರಿದೆ ಒಂದು ಚಿಕ್ಕರಂದ್ರೆ ಹಾಕಿದಾಗ ನೀರು ಹೊರಗೆ ಹೇಗೆ ಬರುತ್ತೆ ಅಂತ ನೋಡಿ ಆಮೇಲೆ ದೊಡ್ಡ ರಂಧ್ರವನ್ನು ಹಾಕಿದಾಗ ಹೇಗೆ ಬರುತ್ತೆ ಅಂತ ನೋಡಿ ಈಗ ನೀರು ಕಡಿಮೆ ಆದಮೇಲೆ ಆ ಚಿಕ್ಕ ರಂಧ್ರದಿಂದ ಯಾವ ರೀತಿ ಬರ್ತಾ ಇದೆ ನೋಡಿ ಅಂದರೆ ಇದು ಜ್ಯಾಮಿಟ್ರಿ ವೆಲಾಸಿಟಿ ಮತ್ತು ವಿಸ್ಕಾಸಿಟಿ ಮೇಲೆ ನಿರ್ಭರ ಆಗಿರುತ್ತೆ ಈಗ ಒಂದು ಗಾಜಿನ ಕೊಳವೆಯನ್ನು ಇಟ್ಟಾಗ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ನೋಡಿ ನೀರು ಅಲ್ಲಿ ವ್ಯತ್ಯಾಸ ಆಯಿತು ಹೀಗೆ ದ್ರವವಾಗಲಿ ಅಥವಾ ಗಾಳಿಯಾಗಲಿ ಬಹಳ ಸ್ಮೂತಾಗಿ ಹರಿದುಕೊಂಡು ಹೋದರೆ ಅದನ್ನು ಲ್ಯಾಮಿನರ್ ಫ್ಲೋ ಅಂತ ಕರೀತಾರೆ ಈಗ ಮೊದಲನೇ ನೀವು ನೋಡ್ತಿದ್ದೀರಲ್ಲ ಇದು ಈಗ ಎರಡನೇದು ಇದೆಯಲ್ಲ ಇದು ಸ್ಮೂತಾಗಿ ಇಲ್ಲ ಹೀಗೆ ಈ ಥರ ಸ್ಮೂತ್ ಫ್ಲೋ ಆಗ್ತಕ್ಕಂಥ ಟೆಕ್ನಾಲಜಿಯನ್ನೇ ಈ ಏರ್ಕ್ರಾಫ್ಟ್ನಲ್ಲಿ ಬಳಸ್ಕೊಂಡಿದ್ದಾರೆ ಈಗ ಇದರ ಟೆಸ್ಟ್ ಫ್ಲೈಟ್ಗಳಾಗಿದೆ ಇನ್ನೂ ಎರಡು ಅಥವಾ ಮೂರು ವರ್ಷದಲ್ಲಿ ಇದು ಮಾರುಕಟ್ಟೆಗೆ ಬರುತ್ತೆ ಇದು ಬಂದ ಮೇಲೆ ಫ್ಲೈಟ್ ಚಾರ್ಜಸ್ ತುಂಬ ಕಡಿಮೆ ಆಗೋದ್ರಿಂದ ನಾವು ನೀವು ಎಲ್ಲ ವಿಮಾನಗಳಲ್ಲಿ ಆಗಾಗ ಪ್ರಯಾಣ ಮಾಡಬಹುದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ಇದನ್ನು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ತಮ್ಮಂದರು ಅಥವಾ ತಂಗಿಯಂದರು ಇದ್ರಂದರೆ ಸ್ಕೂಲಲ್ಲಿ ಓದುವರು ಅವ್ರಿಗೆ ನೋಡಲಿಕ್ಕೆ ಹೇಳಿ ಅವ್ರಿಗೆ ನೋಡಲಿಕ್ಕೆ ಕೊಡಿ ಇದರಿಂದ ಸೈನ್ಸಲ್ಲಿ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾರೆ ಕ್ರಿಯೇಟಿವಿಟಿ ಬೆಳೆಯುತ್ತೆ ಇದರಿಂದ ಕ್ರಿಯೇಟಿವ್ ಮೈಂಡ್ ಕ್ರಿಯೇಟಿವ್ ಆಗಬೇಕು ಇವೆಲ್ಲ ಮೈಂಡ್ ನಮ್ಮ ಕ್ರಿಯೇಟಿವ್ ಆಗಬೇಕೆಂದ್ರೆ ಹಿಂದಿನವರು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಇದನ್ನು ಖಂಡಿತವಾಗಿ ಮಕ್ಕಳಿಗೆ ತೋರಿಸಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಬರೋ ತನಕ ವಿದಾಯ ತಗೊಳ್ತೀನಿ ನಮಸ್ಕಾರ